ನಮಸ್ಕಾರ, ನಾನು ಸ್ಕಂದಶ್ರೀ, 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶಾರದಾ ಶಾರದಾಂಬುಜ ವದನ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ವಿದ್ಯಾದಿ ದೇವತೆಯಾದ ಶಾರದಾ ಮಾತೆ ಹಾಗೂ ಉಭಯ ಜಗದ್ಗುರುಗಳ ಅಡಿದಾವರೆಗಳಿಗೆ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಮಲೆನಾಡಿನ ಪ್ರಾಕೃತಿಕ ಸೌಂದರ್ಯದ ನಡುವೆ ವಿದ್ಯಾದಿ ದೇವತೆಯ ಮಂಗಳಮಯ ಮಡಿಲಿನಲ್ಲಿ ವಿದ್ಯಾರ್ಥಿಗಳ ಜ್ಞಾನದ ಹಸಿವನ್ನು ತಣಿಸುತ್ತಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಶೃಂಗೇರಿಯು ವಜ್ರ ಮಹೋತ್ಸವದ ಹೊಸ್ತಿರಲಿದೆ. ಆತ್ಮೀಯರೇ, ನಮ್ಮ ಈ ಶಾಲೆಯ ವೈಶಿಷ್ಟ್ಯಗಳನ್ನು ಹೆಮ್ಮೆಯಿಂದ ಹೇಳಬಯಸುತ್ತೇನೆ. ಘನ ಸರ್ಕಾರದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅಧೀನದಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಘೋಷಣೆಯೊಂದಿಗೆ ನಮ್ಮ ಈ ಶಾಲೆಯು 74 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಜ್ಞಾನಸುದೆಯನ್ನು ಹಂಚುವ ಕೈಂಕರ್ಯದಲ್ಲಿ ತೊಡಗಿದೆ. ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ 250 ವಿದ್ಯಾರ್ಥಿಗಳು ಜ್ಞಾನಾರ್ಜನೆಯಲ್ಲಿ ತೊಡಗಿದ್ದು ಸ್ಮಾರ್ಟ್ ಕ್ಲಾಸ್, ಸುಸಜ್ಜಿತ ಪ್ರಯೋಗಾಲಯ, ಸುವ್ಯವಸ್ಥಿತ ಗ್ರಂಥಾಲಯ, ಇಕೋ ಕ್ಲಬ್, ಎಸ್ಪಿಸಿ, ಎನ್ಎಸ್ಎಸ್ ಘಟಕ, ಮತದಾರರ ಸಾಕ್ಷರತಾ ಕ್ಲಬ್, ಹಳೆಯ ವಿದ್ಯಾರ್ಥಿಗಳ ಸಂಘ, ಇವೆಲ್ಲದರಗಳ ಪ್ರಯೋಜನವನ್ನು ನಾವೆಲ್ಲರೂ ಪಡೆಯುತ್ತಿದ್ದೇವೆ. ಹಾಗೂ ಎನ್ಎಸ್ಕ್ಯೂಎಫ್, ಇದರ ಅಡಿಯಲ್ಲಿ ವಿದ್ಯಾರ್ಥಿಗಳು 9ನೇ ತರಗತಿಯಿಂದಲೇ ಆಟೋಮೋಟಿವ್ ಹಾಗೂ ಮಾಹಿತಿ ತಂತ್ರಜ್ಞಾನದ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. COVID-19 ವಿದ್ಯಾಭ್ಯಾಸಕ್ಕೆ ಅಡೆತಡೆ ಉಂಟಾದ ವರ್ಷದಲ್ಲಿಯೂ ಕೂಡ ಎಸ್ಎಸ್ಎಲ್ಸಿಯಲ್ಲಿ ಎ ಶ್ರೇಣಿಯಂತಹ ಫಲಿತಾಂಶ ಗಳಿಸಿರುವುದು ನಮ್ಮ ಶಾಲೆಯ ಗಮನಾರ್ಹ ಸಾಧನೆಯೇ ಸರಿ. ಹಾಗೂ ಎಲ್ಲಾ ವಿಷಯಗಳಲ್ಲೂ ನುರಿತ ಅನುಭವಿ ಶಿಕ್ಷಕರಿಂದ ಪಾಠ ಪ್ರವಚನಗಳು ನಿರಂತರವಾಗಿ ನಡೆಯುತ್ತಿರುವುದು ನಮ್ಮೆಲ್ಲರ ಸೌಭಾಗ್ಯವೇ ಸರಿ. ಆತ್ಮೀಯರೇ, ನಮ್ಮ ಶಾಲೆಯು ಕೇವಲ ಪಠ್ಯ ವಿಷಯಗಳಲ್ಲದೆ ಪಠ್ಯೇತರ ವಿಷಯಗಳಾದ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಕ್ಷೇತ್ರಗಳಲ್ಲಿಯೂ ಅತ್ಯದ್ಭುತ ಸಾಧನೆಯನ್ನು ಗೈದಿದೆ. ನಮ್ಮ ಶಾಲೆಯು ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವದಂತಹ ಸ್ಪರ್ಧೆಗಳಲ್ಲಿ ಸತತವಾಗಿ 3 ವರ್ಷಗಳ ಕಾಲ ರಾಜ್ಯ ಸ್ತರದಲ್ಲಿ ಪ್ರಥಮ ಪುರಸ್ಕಾರವನ್ನು ಪಡೆದಿರುವುದು ನಮ್ಮ ಶೃಂಗೇರಿ ತಾಲೂಕಿನ ಗೌರವವನ್ನು ರಾಜ್ಯ ಸ್ತರದಲ್ಲಿ ಎತ್ತಿ ಹಿಡಿದಂತಾಗಿದೆ. ಶಾಲೆಯ ಈ ಎಲ್ಲಾ ಸಾಧನೆಗಳನ್ನು ಪ್ರಸ್ತುತಪಡಿಸುತ್ತಿರುವ ಈ ಸಂದರ್ಭದಲ್ಲಿ ಶ್ರೀಮಠ ಶೃಂಗೇರಿ ಇವರಿಂದ ವಿತರಣೆಯಾಗುತ್ತಿರುವ ಶಾರದಾ ಪ್ರಸಾದ ಭೋಜನ ವ್ಯವಸ್ಥೆಯನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸುತ್ತಿದ್ದೇನೆ. ಸರ್ಕಾರಿ ಶಾಲೆಯಾದರೂ ಜನಮಾನಸದಲ್ಲಿ ಉತ್ತಮ ಸ್ಥಾನ ಪಡೆದ ನಮ್ಮ ಈ ಶಾಲೆಯ ಬಗ್ಗೆ ನುಡಿಯಲು ಲಭಿಸಿರುವ ಈ ಅವಕಾಶವನ್ನು ನನ್ನ ಸುಯೋಗವೆಂದೇ ಪರಿಗಣಿಸುತ್ತಿದ್ದೇನೆ. ಹಾಗೂ ರಾಜ್ಯ ಮಟ್ಟದಲ್ಲಿ ಇಂತಹ ಸಮೂಹ ಗಾನ ಸ್ಪರ್ಧೆ ಏರ್ಪಡಿಸಿದ ಸ್ಮಾರ್ಟ್ ಕ್ರಿಯೇಷನ್ಸ್ ರವರಿಗೂ, ನಮಗೆ ಮಾರ್ಗದರ್ಶನ ನೀಡಿದ ಉಪಪ್ರಾಂಶುಪಾಲರಿಗೂ, ನನ್ನೆಲ್ಲಾ ಗುರುವೃಂದದವರಿಗೂ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಿದ್ದೇನೆ. ಗಣ್ಯರೇ, ಅಹರ್ನಿಶೆ ದೇಶದ ರಕ್ಷಣೆಯಲ್ಲಿ ತೊಡಗಿಕೊಂಡಿರುವ ನಮ್ಮ ಭಾರತ ದೇಶದ ಹೆಮ್ಮೆಯ ಸೈನಿಕರಿಗೆ ನಾವು ಗೌರವಾರ್ಪಣೆಯನ್ನು ಶ್ರೀ NS ಲಕ್ಷ್ಮೀನಾರಾಯಣ್ ಭಟ್ ಅವರು ಬರೆದಿರುವ ಈ ಹಾಡಿನ ಮೂಲಕ ಸಲ್ಲಿಸುತ್ತಿದ್ದೇವೆ. ಧನ್ಯವಾದಗಳು. ಮುಗಿಲ ತೂರಿ ಮೇಲೆದ್ದ ಗಿರಿಯ ನೆತ್ತಿಯಲ್ಲಿ ಕರುಣ ಕೊರೆವ ಹಿಮಗಾಳಿಯ ಬಂಡೆ ಬಿತ್ತಿಯಲ್ಲಿ, ಮುಗಿಲ ತೂರಿ ಮೇಲೆಯೆದ್ದ ಗಿರಿಯ ನೆತ್ತಿಯಲ್ಲಿ ಕರುಣ ಕೊರೆವ ಹಿಮಗಾಳಿಯ ಬಂಡೆ ಬಿತ್ತಿಯಲ್ಲಿ, ಎದೆ ಬಡಿಯದ ಎಚ್ಚರದಲ್ಲಿ ಹೊತ್ತಿ ಉರಿಯುವ ಕಿಚ್ಚಿನಲ್ಲಿ, ದೇಶ ನನ್ನ ದೈವ ಎಂದು ಹೋರಾಡುವ ಧೀರರೆ ನಿಮ್ಮೊಡಲಿದೆ ನಮ್ಮ ಹೃದಯ ನಿಮಗೆ ನಮ್ಮ ವಂದನೆ, ನಿಮ್ಮೊಡಲಿದೆ ನಮ್ಮ ಹೃದಯ ನಿಮಗೆ ನಮ್ಮ ವಂದನೆ, ಮುಗಿಲ ತೂರಿ ಮೇಲೆ ಎದ್ದ ಗಿರಿಯ ನೆತ್ತಿಯಲ್ಲಿ ಕರುಣ ಕೊರೆವ ಹಿಮಗಾಳಿಯ ಬಂಡೆ ಬಿತ್ತಿಯಲ್ಲಿ, ಎದೆ ಬಡಿಯದ ಎಚ್ಚರದಲ್ಲಿ ಹೊತ್ತಿ ಉರಿಯುವ ಕಿಚ್ಚಿನಲ್ಲಿ, ದೇಶ ನನ್ನ ದೈವ ಎಂದು ಹೋರಾಡುವ ಧೀರನೆ ನಿಮ್ಮೊಡಲಿದೆ ನಮ್ಮ ಹೃದಯ ನಿಮಗೆ ನಮ್ಮ ವಂದನೆ, ನಿಮ್ಮೊಡಲಿದೆ ನಮ್ಮ ಹೃದಯ ನಿಮಗೆ ನಮ್ಮ ವಂದನೆ. ತಿನ್ನಲಿರದ ಕುಡಿಯಲಿರದ ಬಂಡೆ ರಾಶಿ ನಡುವೆ ಹಿಮದ ಗಾಳಿ ಬಡಿವ ಕ್ರೂರ ಹವೆಯೆಲ್ಲವೂ ಬಿಡದೆ, ತಿನ್ನಲಿರದ ಕುಡಿಯಲಿರದ ಬಂಡೆ ರಾಶಿ ನಡುವೆ ಹಿಮದ ಗಾಳಿ ಬಡಿವ ಕ್ರೂರ ಹವೆಯೆಲ್ಲವೂ ಬಿಡದೆ, ವೈರಿ ನೆಲೆಯ ಮೇಲೆ ಕೊಂಡು ಉರಿಯುತ್ತಿರುವ ಬೆಂಕಿ ಚೆಂಡು, ವೈರಿ ನೆಲೆಯ ಮೇಲೆ ಗುಂಡು ಉರಿಯುತ್ತಿರುವ ಬೆಂಕಿ ಚೆಂಡು, ಸಿಡಿಸಿ ದೇಶವನ್ನು ಕಾಯ್ದೆನ್ನುವ ಧೀರ ಯೋಧರೆ ನಿಮ್ಮೊಡಲಿದೆ ನಮ್ಮ ಹೃದಯ ನಿಮಗೆ ನಮ್ಮ ವಂದನೆ, ನಿಮ್ಮೊಡಲಿದೆ ನಮ್ಮ ಹೃದಯ ನಿಮಗೆ ನಮ್ಮ ವಂದನೆ. ಹೆಂಡತಿ ಮನೆ ಮಕ್ಕಳಿಂದ ಎಲ್ಲ ದೂರದಲ್ಲಿ ಎಲ್ಲ ಭೋಗ ಸುಖವನ್ನು ಮನಸ್ಸಿನಿಂದ ತಳ್ಳಿ, ಹೆಂಡತಿ ಮನೆ ಮಕ್ಕಳಿಂದ ಎಲ್ಲ ದೂರದಲ್ಲಿ
ಬಯಸದಿ ನಿಂತ ಕಲಿಗಳೇ, ನಿಮ್ಮೊಡನಿದೆ ನಮ್ಮ ಹೃದಯ ನಿಮಗೆ ನಮ್ಮ ವಂದನೆ, ನಿಮ್ಮೊಡನಿದೆ ನಮ್ಮ ಹೃದಯ ನಿಮಗೆ ನಮ್ಮ ವಂದನೆ. ಮುಗಿಲ ದೂರಿನ ಹಿರಿಯ ನೆತ್ತಿಯಲ್ಲಿ ಕರುಣ ಕೊರೆವ ನಿಮ್ಮ ಗಾಡಿಯ ಬಂಡೆ ಬಿತ್ತಿಯಲ್ಲಿ, ಮುಗಿಲ ತೂರಿ ಮೇಲೆ ಎದ್ದ ಗಿರಿಯ ನೆತ್ತಿಯಲ್ಲಿ ಕರುಣ ಕೊರೆವ ನಿಮ್ಮ ಗಾಡಿಯ ಬಂಡೆ ಬಿತ್ತಿಯಲ್ಲಿ, ಎದೆಬಡಿಯದ ಎಚ್ಚರದಲ್ಲಿ ಹೊತ್ತಿ ಉಳಿಯುವ ಕಿಚ್ಚಿನಲ್ಲಿ ದೇಶ ನನ್ನ ದೈವ ಎಂದು ಹೋರಾಡುವ ಧೀರರೆ, ನಿಮ್ಮೊಡನಿದೆ ನಮ್ಮ ಹೃದಯ ನಿಮಗೆ ನಮ್ಮ ವಂದನೆ, ನಿಮ್ಮೊಡನಿದೆ ನಮ್ಮ ಹೃದಯ ನಿಮಗೆ ನಮ್ಮ ವಂದನೆ, ನಿಮ್ಮೊಡನಿದೆ ನಮ್ಮ ಹೃದಯ ನಿಮಗೆ ನಮ್ಮ ವಂದನೆ.